ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಲೋ, ಹಾ ಅಯ್ಯೋ ದೇವ್ರೆ, ಏನಾಗೋಯ್ತು? ಗೀತಾ, ಸುಶೀಲ ಬಂದ್ರೆ ಬೇಗ. ಅಯ್ಯೋ ರೀ, ಏನಾಯ್ತು ಅಪ್ಪ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಳಿಯಂದ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅಂದ್ರೆ ಮದನ ಮೋಹನ್ ಅಂಗ? ಇನ್ನೇನು, ಮಂತ್ರಿ ಮಗಂಗೆ ಏನ್ಕೊಂಡ್ಯಾ? ಅವ್ರಿಗೇನು ಆಗಲ್ಲ ಕಣೆ, ಅವ್ರಿಗೇನು ಆಗಲ್ಲ, ಪಾಪಿ ಚಿರಾಯು. ಅಯ್ಯೋ, ನನ್ನ ಮದನ ಮೋಹನ ಅಳಿಯಂದ್ರಿಗೆ ಕಣೆ, ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಜೊತೆ ಹೋರಾಡ್ತಿದ್ದಾರಂತೆ. ತಂಗ್ಯವ್ವ, ನನಗೆ ಟೆನ್ಷನ್ ಆಗ್ತಿದೆ. ತಂಗ್ಯವ್ವ ಟೆನ್ಷನ್ ಆಗ್ತಿದೆ. ನಿನ್ನ ಮಗ ಬೇರೆ ಅಲ್ಲಿಂದ ನಮ್ಮನ್ನು ಕಳಿಸ್ದ, ಅಲ್ಲೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಇಲ್ಲಿದ್ರೆ ನೀವು ತೊಂದರೆಗೆ ಸಿಕ್ಕಾಕೊಂತೀರಂತ ಅಲ್ಲಿ ಹೋಗಿ ಅದೇನು ಮ್ಯಾನೇಜ್ ಮಾಡ್ತಾನೋ ಭಗವಂತ. ತಂಗ್ಯವ್ವ ಕಾರ್ ಬೇರೆ ಡ್ರೈವ್ ಮಾಡ್ತಿದ್ದವ್ರು ನಾನು. ತಂಗ್ಯವ್ವ ತಂಗ್ಯವ್ವ, ನನ್ನ ಮೇಲೆ ಕೇಸ್ ಏನಾರ ಆದರೆ ನೀನು ಜೈಲಿಗೆ ಕ್ಯಾರಿಯರ್ ತಗೊಂಡ್ಬರ್ತೀಯಲ್ಲ. ನಾನು ಬಡ್ಕೊಂಡು ಹೇಳಿದೆ, ಬೇಡ ನಾ ಮೂರು ಜನ ಇಲ್ಲಿಂದ ಹೋಗ್ಬಿಡೋಣ, ಯಾರು ನೋಡಿಲ್ಲ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಅಣ್ಣ ಅನ್ನೋ ಬೆಲೆ ಇಲ್ಲ ನನಗೆ, ನಾನು ಯಾಕೆ ಬದುಕಿರ್ಬೇಕು? ಸ್ವಲ್ಪ ಬಾಯಿ ಮುಚ್ಕೊಂಡು. ಮುಚ್ಚಲ್ಲ, ನಿನಗೆ ಅವಾಗಲೇ ಹೇಳ್ದೆ ತಾನೆ ಕಾರ್ ಓಡಿಸೋದು ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ದೆ? ಇವಾಗ ಟೆನ್ಷನ್ ಟೆನ್ಷನ್ ಅಂತ ಕುಡಿದಾಡ್ತಿದ್ಯಾ? ನನಗೇನು ಕನಸು ಬಿದ್ದಿತ್ತ ತಂಗ್ಯಮ್ಮ, ಆ ದರಿದ್ರದೊಂದು ಬಂದು ನಮ್ಮ ಕಾರಿಗೆ ಗುದ್ದಿತಾನಂತ? ಆದರೆ ನನಗೆ ಗೊತ್ತಿತ್ತು ನೀನು ಕಾರ್ ಡ್ರೈವ್ ಮಾಡಿದ್ರೆ ಇಂಥದ್ದೇ ಏನಾದರೂ ಒಂದು ಆಗುತ್ತೆ ಅಂತ. ಆಯ್ತು ಬಿಡು, ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಬಿಡು, ನಾನು ಬಿಟ್ಟೆ ನೀನು ಬಿಡ್ತೀವಿ. ತಂಗ್ಯಮ್ಮ ನಾನು ಯಾರು? ಕರ್ನಾಟಕ ರಾಜ್ಯದ ಸಚಿವರ ಹೆಂಡತಿಯ ಅಣ್ಣ. ನಾವು ಕೇಸನ್ನ ದೋಸೆ ಮಗ್ಚಾಕದಂಗೆ ಮಗ್ಚಾಕ್ತೀವಿ. ನಾನು ಟೆನ್ಷನ್ ಬಿಟ್ಟೆ, ಎಲ್ಲ ನನ್ನ ಕರ್ಮ. ನನ್ನ ಟೆನ್ಷನ್ನು ಕೇಸ್ ಗೀಸ್ ಆಗುತ್ತೆ ಅನ್ನೋದಲ್ಲ. ಯಾವ ಮದನ ಮೋಹನ ಗೀತನ್ನ ಮದುವೆ ಆಗಲಿ, ನಮ್ಮ ಪಾಲಿನ ಪೀಡೆ ತೊಲಗಲಿ ಅಂತ ನಾನು ಪ್ಲಾನ್ ಮಾಡಿದ್ನೋ, ಅದೇ ಮದನ ಮೋಹನ್ಗೆ ನೀನು ಇವತ್ತು ಕಾರಲ್ಲಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಮಾಡಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ಯಾ. ಈಗೇನಾಯ್ತು? ಮದುವೆ ನಿಂತು ಹೋಯ್ತು.